ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಕಾರ್ಯಕ್ರಮ ಪರಿಸರ ಜಾಗೃತಿ ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರೊಂದಿಗೆ ಚರಕದಿಂದ ನೂಲು ಹೇಗೆ ತೆಗೆಯೋದು ಅನ್ನೋದನ್ನು ಪ್ರತಿ ಶಾಲಾ ಮಕ್ಕಳಿಗೆ ಅವರು ತೋರಿಸಿಕೊ ಕೊಡ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಬಸವ ಟಿ ವಿ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಸ್ವಾಮಿಯವರೇ ನಮಸ್ಕಾರ ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರು ಹಿಂದಿನ ಸಂಚಿಕೆಯಲ್ಲಿ ಈ ಚರಕವನ್ನು ನಮಗೆ ತೋರಿಸ್ತಾ ಇದನ್ನು ಬಳಸಿ ನೂಲು ತೆಗೆಯೋದು ಹೇಗೆ ಅನ್ನೋದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಈ ಚರಕ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲು ಗೊಳೇದಗುಡ್ಡ ರಬಕವಿ ಬನಹಟ್ಟಿ ಈ ನಗರಗಳಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲೂ ಇತ್ತು ತುಂಬ ಎತ್ತರವಾದ ಚರಕಗಳು ಕೂಡ ಆ ಭಾಗದಲ್ಲಿ ಇದ್ದವು ಪ್ರತಿಯೊಂದು ಮನೆಯಲ್ಲಿ ನಾವೆಲ್ಲ ರಸ್ತೆಯಲ್ಲಿ ಜನ ನೂಲು ತೆಗೆಯೋದನ್ನು ನೋಡ್ತಾ ಇದ್ವಿ ಆದರೆ ಇವತ್ತು ಈ ಚರಕ ಮಾಯ ಆಗಿದೆ ಈ ಚರಕದ ಉಪಯೋಗಗಳನ್ನು ಅವರು ಹಲವಾರು ಉಪಯೋಗಗಳನ್ನು ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮುಖ್ಯವಾಗಿ ಆರೋಗ್ಯ ಕೂಡ ಚರಕದ ಉಪಯೋಗದಿಂದ ಸುಧಾರಣೆ ಆಗುತ್ತೆ ಯಾರಿಗೆ ಖಿನ್ನತೆ ಇರುತ್ತೋ ಅವರು ಈ ಚರಕದ ಉಪಯೋಗದಲ್ಲಿ ಪ್ರತಿನಿತ್ಯ ಒಂದು ಗಂಟೆ ನೂಲು ತೆಗೆದ್ರೆ ಆ ಖಿನ್ನತೆ ತಾನಾ ತಾನಾಗಿ ಕಡಿಮೆ ಆಗುತ್ತೆ ಅಂದರೆ ಚರಕದ ಮೂಲಕ ಕೂಡ ನಾವು ಚಿಕಿತ್ಸೆ ರೋಗಗಳಿಗೆ ಕೂಡ ಚಿಕಿತ್ಸೆ ಮಾಡ್ಬೋದು ಅನ್ನೋದನ್ನು ವಿಜ್ಞಾನಿಗಳು ಇವತ್ತು ತೋರಿಸಿಕೊಟ್ಟಿದ್ದಾರೆ ಈ ಕುರಿತು ಇನ್ನು ಹೆಚ್ಚಿನ ವಿವರಗಳನ್ನು ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರು ನಮಗೆ ಇವತ್ತು ನಾನು ಚರ್ಕದ ಬಗ್ಗೆ ನಿಮಗೆ ಹೇಳಿದೆ ಈ ಚರ್ಕವನ್ನು ನಾವು ಇಲ್ಲಿವರೆಗೂ ನಾಶ ಮಾಡೋಕೆ ಆಗಿಲ್ಲ ಯಾಕೆಂದರೆ ಗ್ರಾಮೀಣ ಜನ ಇದನ್ನು ಉಳಿಸ್ಕೊಂಡಿದ್ದಾರೆ ಕಂಬಳಿ ಮಾಡೋ ಜನಮನಲ್ಲಿ ಇನ್ನೂ ಚರ್ಕ ಇದೆ ಅದಕ್ಕೆ ಗಾಂಧೀಜಿಯವರದೊಂದು ಮಾತಿದೆ ನಾನು ಚರ್ಕ ಇರೋವರೆಗೂ ಭೂಮಿ ಮೇಲೆ ನನ್ನ ಸಿದ್ಧಾಂತಗಳು ಇರ್ತವೆ ಅನ್ನೋ ಮಾತನ್ನ ಹೇಳಿದ್ದಾರೆ ಚರ್ಕ ಹೋಗ್ತಿದ್ದಂಗೆ ನನ್ನ ಸಿದ್ಧಾಂತಗಳು ಹೋಗ್ತವೆ ಅಂದ್ರೆ ಅವ್ರ ಅಷ್ಟು ಸೀರಿಯಸ್ ಆಗಿ ಇದ್ರ ಮೇಲೆ ನಂಬಿಕೆ ಇಟ್ಟಿದ್ದಂತ ಈಗೂ ಸಹ ನೀವು ಚರ್ಕವನ್ನ ವಯಸ್ಸಾದರ್ ಕೈ ಕೊಟ್ಟರೆ ಮನೆಯಲ್ಲಿ ಅವರು ಟೈಮ್ ಪಾಸ್ಗೆ ದಾರ ಮಾಡ್ಕೊಡ್ತಾರೆ ಸಂತೋಷವಾಗಿರ್ತಾರೆ ತುಂಬಾ ಜನ ವಯಸ್ಸಾದರೂ ನಾವು ವೃದ್ಧಾಶ್ರಮಕ್ಕೆ ಕಳ್ಸೋದು ಇಲ್ಲ ಅವರು ಉಪಯೋಗ ಬರಲ್ಲ ಅಂತ ಹೇಳಿ ಅವ್ರನ್ನ ಹಂಗಿಸೋದು ಇದನ್ನ ಇದು ತಡೆಯುತ್ತಿದ್ದು ಮನುಷ್ಯ ಸಾಯೋವರೆಗೂ ಉತ್ಪಾದನೆ ಮಾಡುವಂತದ್ದನ್ನ ಚರ್ಕದಲ್ಲಿ ಇದೆ ಇದಕ್ಕೆ ಬಹಳ ಶಕ್ತಿಯೇನು ಬೇಕಾಗಿಲ್ಲ ಕಡಿಮೆ ಶಕ್ತಿನಲ್ಲಿ ಬಳಕೆ ಮಾಡಬಹುದು ಈಗ ನಾವು ಅನ್ಕೊಂತ ಇದೀವಿ ತುಂಬಾ ಮುಂದುವರೆದಿದ್ವಿ ನಾವು ಈಗ ಚರ್ಕ ಎಲ್ಲಿದೆ ಅನ್ನೋ ಅಲ್ಲಿ ಇಲ್ಲಿ ಆಡ್ತಾ ಇರ್ತೀವಿ ಆದ್ರೆ ಚರ್ಕ ಬಳಸಿ ಇನ್ನೂ ಜನ ಬ ಜೀವನ ಮಾಡ್ತಾ ಇರೋದನ್ನ ನಾವು ನೋಡಿದಿವಿ ನಾವು ಬರೀ ಚರ್ಕ ತೋರಿಸಿ ಜೀವನ ಮಾಡೋದನ್ನೂ ಸಹ ಕಲ್ತಿದ್ದೀವಿ ಅಂದ್ರೆ ಬಳಕೆ ಮಾಡಿದವಂತೂ ಖಂಡಿತ ಜೀವನ ಮಾಡ್ತಾನೆ ಸೊ ಆ ನಂಬಿಕೆ ನಮಗೆ ಇದ್ರ ಮೇಲೆ ಕೊಡಬೇಕು ವೇಗವಾಗಿ ಹೋಗೋ ಗಾಡಿ ಮಧ್ಯೆನೂ ಸಹ ಒಂದು ಎತ್ತಿನ ಗಾಡಿ ಇರುತ್ತಂತೆ ವೇಗವಾಗಿ ಹೋಗೋದ್ರ ಜೊತೆ ಒಬ್ಬ ನಡ್ಕೊಂಡು ಹೋಗೋನಿರ್ತಾನಂತೆ ಇರ್ತಾನಂತೆ ಸೊ ಇದು ನಡ್ಕೊಂಡು ಹೋಗೋನಿಗೆ ಹಿಂದುಳಿದವನಿಗೆ ಖಾಲಿ ಇರೋನಿಗೆ ಚರ್ಕ ಸಹಾಯ ಮಾಡುತ್ತೆ ಹಾಗಾಗಿ ನಾವು ಚರ್ಕವನ್ನ ಬಿಟ್ಕೊಡ್ಬಾರ್ದು ಅವ್ರಿಗೆ ಒಂದು ಸಹಾಯಕವಾಗಿದೆ ಸೊ ನಾವು ಚರ್ಕದಲ್ಲಿ ದಾರ ಮಾಡಿರೋದನ್ನು ನಾವು ಮಕ್ಕಳಿಗೆ ತೋರಿಸ್ತಾನೇ ಇದ್ದೀವಿ ಈಗು ಸಹ ನಮ್ಮ ಚಿತ್ರದ ಸುತ್ತಮುತ್ತ ಅಲ್ಲೆಲ್ಲ ಹಳ್ಳಿಗಳಲ್ಲಿ ಚರ್ಕದಿಂದ ದಾರ ತೆಗಿತಾರೆ ಜನ ಬಹಳ ಸುಂದರವಾಗಿ ದಾರವನ್ನು ತಕ್ಕೊಡ್ತಾರೆ ಈ ದಾರ ನೀವು ನೋಡಿರ್ಬೋದು ಹಿಂದೆ ಗಾಂಧೀಜಿ ಕಾಲದಲ್ಲಿ ಯಾರು ಅತಿಥಿಗಳು ಬಂದರೆ ಇದನ್ನು ಹಾರ ಥರ ಹಾಕ್ತಾಯಿದ್ರು ಅಂದರೆ ಇದು ಎರಡು ಕೆಲಸ ಮಾಡ್ತಿತ್ತು ಒಂದು ಹಾರ ಥರನೂ ಉಪಯೋಗಕ್ಕೆ ಬರುತ್ತೆ ಇವ್ನ ತೊಗೊಂಡೋಗಿ ನೀವು ಮತ್ತೆ ಬಟ್ಟೆ ಮಾಡಿಸ್ಕೋಬೋದು ಭಾಳ ಸರಳವಾದಂಥ ವಿಚಾರಗಳು ಆಮೇಲೆ ಈ ದಾರ ಮಾಡೋನಿಗೆ ಈ ದಾರ ಮತ್ತು ಇದೆಲ್ಲ ಸೇರೋ ಒಂದಿಷ್ಟು ಕೂಲಿ ಸಿಗುತ್ತೆ ಅವನಿಗೆ ಒಂದು ಹತ್ತು ರೂಪಾಯಿನೇ ಸಿಗುತ್ತೆ ಅಂತ ಹೇಳಿದ್ರು ಪರವಾಗಿಲ್ಲ ಅವ್ನಿಗೆ ಒಂದು ಸಹಾಯ ಆಗುತ್ತೆ ಈ ಥರ ಒಂದು ಉಂಡೆ ಮಾಡಿ ಅದಕ್ಕೆ ಬಣ್ಣ ಎದ್ದಿದ್ರೆ ಇದಕ್ಕೊಂದು ಹನ್ನೆರಡು ರೂಪಾಯಿ ಸಿಗುತ್ತಾನೆ ಎರಡು ರೂಪಾಯಿ ಜಾಸ್ತಿ ಸಿಗುತ್ತೆ ನಮ್ಮಲ್ಲಿ ಬೇರೆ ಬೇರೆ ಬಣ್ಣಗಳಿದಾವೆ ಬಣ್ಣ ಎದ್ದರಲ್ಲೂ ಒಂದು ತಾಂತ್ರಿಕತೆಯನ್ನು ಅಳವಡಿಸ್ಕೋಬೋದು ಅಡಿಕೆ ಬಣ್ಣ ನೀಲಿ ಬಣ್ಣ ಪರಿಸರದಲ್ಲೋ ಬಣ್ಣಗಳನ್ನ ಹಾಕಿ ಬಟ್ಟೆಗಳನ್ನ ಮಾಡ್ತಿದ್ರು ಈಗ ದಾರ ಏನೋ ಭಾಳ ಸಿಂಪಲ್ಲಾಗಿದೆ ಯಾರು ಬೇಕಾದ್ರೂ ಇದನ್ನು ಕಟ್ ಮಾಡ್ಬೋದು ಯಾಕಂದರೆ ಒಂದು ಸಿಂಗಲ್ ಎಳೆ ಇರುತ್ತೆ ದಾರವನ್ನು ಕಟ್ ಮಾಡ್ಬೋದು ಎಲ್ಲ ದಾರವನ್ನು ಸೇರಿಸಿದಾಗ ಏನಾಗುತ್ತೆ ಅದೊಂದು ಹಗ್ಗ ಆಗುತ್ತೆ ಒಗ್ಗಟ್ಟಿನಲ್ಲಿ ಶಕ್ತಿ ಬರುತ್ತೆ ಎಲ್ಲರೂ ಉತ್ಪಾದನೆಲಿ ಕೈ ಹಾಕಿದ್ರೆ ನಾವೇನು ಕೈಗಾರಿಕರಣದಲ್ಲಿ ಮಾಡ್ತಾ ಇದ್ದೀವಲ್ಲ ಅದಕ್ಕಿಂತ ಹೆಚ್ಚು ಉತ್ಪಾದನೆಯನ್ನು ನಾವು ಮಾಡ್ಬೋದು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಲ್ಲರೂ ದಾರ ಮಾಡಿಕೊಟ್ಬಿಟ್ರೆ ನಾವು ಹಗ್ಗ ಮಾಡೋದು ಭಾಳ ಸುಲಭ ಎಲ್ಲರೂ ಏನು ಹಗ್ಗ ಮಾಡೋದು ಬೇಕಾಗಿಲ್ಲ ದಾರ ಮಾಡೋದು ಮಾತ್ರ ಎಲ್ಲರೂ ಕಲಿಬೋದು ಯಾಕಂದ್ರೆ ಭಾಳ ಸರಳವಾದಂಥ ಕ್ರಿಯೆ ತುಂಬ ಜನ ಮಕ್ಕಳು ನಮಗೆ ಪ್ರಶ್ನೆ ಮಾಡ್ತಾರೆ ಈ ದಾರ ತಗೊಂಡು ನಾವು ಏನು ಮಾಡ್ಬೇಕು ಸರ್ ಅಂತ ಈ ಸದ್ಯ ನಾವು ದಾರವನ್ನು ಚೆನ್ನಾಗಿ ತೆಗಿಯೋವರೆಗೂ ಬಟ್ಟೆ ಮಾಡ್ಸೋಕೆ ಬರಲ್ಲ ಅಲ್ಲಿವರೆಗೂ ನೀವು ಹೂ ಕಟ್ಕೋಬೋದು ಅಥವಾ ಪ್ಯಾಕಿಂಗ್ ಉಪಯೋಗಿಸ್ಕೋಬೋದು ನಲ್ಲಿ ರಿಪೇರಿಗೆ ಕೊಡ್ಕೋಬೋದು ಯಾವುದೇ ಥರ ಬತ್ತಿ ಮಾಡ್ಕೊಬೋದು ಈ ಥರ ವಸ್ತುಗಳನ್ನ ಬಳಕೆ ಮಾಡ್ಬೋದು ಚೆನ್ನಾಗಿ ತಿಳುವ ದಾರ ತೆಗೆದುಬಿಟ್ರೆ ಬಟ್ಟೆ ಮಾಡೋದಕ್ಕೆ ಇದನ್ನು ಖಾದಿ ಇದರಲ್ಲಿ ತಗೊಂತಾರೆ ಅವ್ರು ತಗೊಂಡು ಬಟ್ಟೆ ಮಾಡಿಸ್ಕೊಡ್ತಾರೆ ಹಿಂದೆಲ್ಲ ಜನ ಹಳ್ಳಿನಲ್ಲಿ ದಾರ ಮಾಡ್ಕೊಡ್ತಿದ್ರು ಬಟ್ಟೆ ಮಾಡೋರು ಅಲ್ಲೇ ಇದ್ದರು ನೇಯ್ಗ್ಯರು ಅಲ್ಲೇ ಇದ್ದರು ಅಲ್ಲೇ ವ್ಯವಸ್ಥಿತವಾಗಿ ನಡೀತಾ ಇತ್ತು ವಿದ್ಯಾರ್ಥಿಗಳು ಇವತ್ತು ಅದನ್ನು ತಗೊಂಡು ಏನು ಮಾಡೋಣ ಸರ್ ಅಂತ ಕೇಳೋ ಪ್ರಶ್ನೆ ಅವ್ರಿಗೆ ಬೇಡ ಹೌದು ಆದರೆ ಅವರು ಫಸ್ಟು ದಾರ ತೆಗಿಲಿಕ್ಕೆ ಕಲಿ ಕಲ್ತು ಬಿಟ್ರೆ ಕಲಿಬೇಕು ಅದರಿಂದ ಅವರ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಕೂಡ ಸುಧಾರಿಸುತ್ತೆ ಸುಧಾರಿಸುತ್ತೆ ಆಮೇಲೆ ಅವ್ರು ತಾವೇ ಹುಡುಕೊಳ್ತಾರೆ ತಾವೇ ಹುಡುಕೊಳ್ತಾರೆ ಹೌದೌದು ಆಮೇಲೆ ಈಗ ನೋಡಿರ್ಬೋದು ನೀವು ನಮ್ಮ ಖಾದಿ ಇದರಲ್ಲಿ ಈ ದಾರಗಳು ಸಹ ಸೇಲ್ ಆಗ್ತಾವೆ ಕೆಲವು ಕಡೆ ನೋಡಿರ್ಬೋದು ಯಾಕಂದ್ರೆ ಹೂವಿನಾರ ತರ ಇದನ್ನ ಬಳಕೆ ಮಾಡ್ತಿದ್ದೀವಿ ಕಾರ್ಯಕ್ರಮದಲ್ಲಿ ಬಳಕೆ ಮಾಡ್ಬೋದಲ್ಲ ನಾವು ನಮ್ಮಲ್ಲಿ ಎಷ್ಟೋ ಕಾರ್ಯಕ್ರಮಗಳಿಗೆ ನಾವು ಹೂವಿನಾರ ಹಾಕ್ತಾ ಇದೀವಲ್ಲೂ ತರಬೇಕಿದೆ ಆ ಸಾಧ್ಯತೆ ಅಳವಡಿಸ್ಕೊಳ್ತಾ ಹೋಗ್ಬಹುದು ಆಮೇಲೆ ಈಗ ನೋಡಿ ನಾವೆಲ್ಲರೂ ದಾರ ಮಾಡಿಕೊಟ್ಟಾಗ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನ ಮಕ್ಕಳಿಗೆ ತೋರಿಸಿ ಈಗ ನಾವೇನ್ ಮಾಡಿದ್ವಿ ನಮ್ಮ ಸಾಮೂಹಿಕವಾಗಿ ಏನಾರ ಒಂದು ಕೆಲಸ ಮಾಡಬೇಕಾದ್ರೆ ಬಹಳ ಇದೀವಿ ಇಲ್ಲಿ ಹನಿ ಹನಿ ಕೂಡಿದ್ರೆ ಹಳ್ಳ ಸೊ ಎಲ್ಲರೂ ಇಲ್ಲಿ ಕೆಲಸ ಮಾಡ್ಬೋದು ಸೊ ಈ ತರ ದಾರದಲ್ಲಿ ಮಾಡಿರೋ ಬಟ್ಟೆನೂ ಸಹ ನಾವು ಮಕ್ಕಳಿಗೆ ತೋರಿಸ್ತಾ ಇದೀವಿ ಮಕ್ಕಳಿಗೆ ಈ ಬಿಳಿ ಬಟ್ಟೆ ಬಗ್ಗೆ ನಾವು ಪರಿಚಯ ಮಾಡಿಕೊಟ್ಟು ಒಂಥರ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇದ್ವಿ ಏನಾಗುತ್ತೆ ಇದರಿಂದ ನಾವು ಏನು ಮಾಡ್ಬೋದು ಅನ್ನೋದನ್ನು ನಾವು ಅವ್ರ ವೇದಿಕೆ ಮೇಲೆ ಅವ್ರ ಮನಸ್ಸನ್ನು ಸೆಳೆಯೋದಕ್ಕೆ ಈ ಥರ ಮಾಡ್ತಾ ಅದೇ ಬಿಳಿ ಬಟ್ಟೆಗೆ ನಾವು ಒಂದು ಹಸಿರು ಬಣ್ಣವನ್ನು ಹಾಕಿ ರೈತರು ಉಪಯೋಗಿಸ್ತಿರೋ ಅಂಥದ್ದನ್ನ ನಾವು ಈ ಬಟ್ಟೆ ಮುಖಾಂತರ ತೋರಿಸ್ತಾ ಇದೀವಿ ಇದು ಸಹ ಕೈಯಲ್ಲೇ ಮಾಡಿರೋ ಅಂಥದ್ದು ಬಣ್ಣಗಳನ್ನ ಹಾಕಿರೋದು ವೈವಿಧ್ಯವಾಗಿ ತಯಾರಾಗಿದೆ ಇದು ಒಂದೊಂದು ಊರಲ್ಲಿ ಒಂದೊಂದು ಬಟ್ಟೆ ತಯಾರಾಗುತ್ತೆ ಹಾಗಾಗಿ ನಾವು ಅವ್ರಿಗೆ ಏನು ಹೇಳ್ಬೋದು ಒಂದೊಂದು ಗ್ರಾಮೀಣ ಕಲೆಗಳು ಹೇಗಾಗಿದೆ ಅದನ್ನ ಇದನ್ನ ತೋರ್ಸಕ್ಕೆ ಇದನ್ನ ತೊಗೊಂಡಿದ್ವಿ ಇದೂ ಸಹ ರೈತರು ಹೆಗ್ಲೆ ಮೇಲೆ ಹಾಕೊಂಡು ಓಡಾಡ್ತಾ ಇದರಲ್ಲ ಅದನ್ನ ಕೈಯಲ್ಲಿ ಮಾಡಿಸಿರೋದನ್ನ ಹಾಕೊಂಡ್ರೆ ಅವರಿಗೆ ಒಂದು ಅವರ ಗೌರವ ಜಾಸ್ತಿ ಆಗುತ್ತೆ ನಮ್ಮ ಉದ್ಯೋಗನೂ ಉಳಿಯುತ್ತೆ ಅಂತ ಹೇಳಿ ನಾವು ಆ ಬಟ್ಟೆನ ತೊಗೊಂಡಿದ್ವಿ ಹಾಗೆ ಅದೇ ಬಟ್ಟೆಗೆ ನಾವಿಲ್ಲಿ ಆರೆಂಜ್ ಕಲರ್ ಹಾಕಿದಾಗ ಇದು ನಮ್ಮ ತ್ಯಾಗದ ಸಂಕೇತ ನಮ್ಮ ಕಾವಿ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಇದನ್ನ ಹಾಕೊಂಡು ಪ್ರಪಂಚನೆಲ್ಲ ಬಡ್ದೆಬ್ಬಿಸಿದ್ರು ಅಂತ ಶಕ್ತಿ ಇರೋ ಒಂದು ಬಟ್ಟೆ ಇದು ಗ್ರಾಮೀಣ ಜನ ಕೈಯಲ್ಲಿ ಮಾಡಿ ಅದಕ್ಕೆ ಬಣ್ಣ ಹಾಕಿರೋ ಅಂತದ್ದು ಇದನ್ನು ಸಹ ನಾವು ಮಕ್ಳಿಗೆ ತೋರಿಸಿ ಇದನ್ನ ನಾವ್ ಏನೇನ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ತೋರಿಸಿದಾಗ ಮಗುಗೆ ಸ್ವಲ್ಪ ಅರ್ಥ ಆಗ್ತಾ ಬರುತ್ತೆ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಆಗ ನಾವು ಇದ್ರ ಮಧ್ಯೆ ಗಾಂಧೀಜಿಯವರು ಚರ್ಕವನ್ನ ಇಟ್ಟಿದ್ರು ಅನ್ನೋ ಸಂದೇಶ ಕೊಟ್ಟಾಗ ಮಗು ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳುತ್ತೆ ನಮ್ಮ ರಾಷ್ಟ್ರ ಧ್ವಜ ಹೆಂಗ್ ತಯಾರಾಯ್ತು ಗಾಂಧೀಜಿಯವರು ಯಾಕೆ ಇದನ್ನ ಇಟ್ಟಿದ್ರು ಯಾಕೆಂದ್ರೆ ಎಲ್ಲರಿಗೂ ಪರಿಚಯ ಆಗಿರೋ ಒಂದು ಆ ಸಾಧನ ಆಗಿತ್ತು ಇದು ಹಾಗೆ ಇದನ್ನ ಹಾರಿಸ್ಕೊಂಡು ಇಟ್ಟರು ಅಂದ್ರೆ ಗ್ರಾಮೀಣ ಜನ ಮಾಡಿರೋ ರಾಷ್ಟ್ರಧ್ವಜವನ್ನ ನಾವು ದಿಲ್ಲಿನಲ್ಲಿ ಹಾರಿಸಬೇಕು ಅನ್ನೋ ಸಂದೇಶ ತಗೊಂಡ್ರು ನಾವ್ ಇಲ್ಲಿ ರಾಷ್ಟ್ರಧ್ವಜವನ್ನ ಸಿಂಥೆಟಿಕ್ ಬಟ್ಟೆನಲ್ಲಿ ಮಾಡಲಿಲ್ಲ ನಾವು ಪ್ಲಾಸ್ಟಿಕ್ ಅಲ್ಲೂ ಮಾಡ್ಲಿಲ್ಲ ಆದ್ರೆ ಕೆಲವು ಸಂದರ್ಭದಲ್ಲಿ ಈಗ ಬಂದ್ಬಿಡುತ್ತೆ ವಿರೋಧ ಮಾಡ್ಕೊಂಡು ಇದೇ ಬಟ್ಟೆಯಲ್ಲಿ ಆಗಿರ್ಬೇಕು ರಾಷ್ಟ್ರಧ್ವಜ ಕೈಯಲ್ಲೇ ನೂತಿರ್ಬೇಕು ಅನ್ನೋದನ್ನ ಮಾಡಿದ್ವಿ ನಿಮ್ಗೆ ಗೊತ್ತಿರಬಹುದು ಈ ರಾಷ್ಟ್ರಧ್ವಜನ ತಯಾರು ಮಾಡೋದು ಧಾರವಾಡ ಹತ್ರ ಗರ್ಗ ಅಂತ ಒಂದು ಊರಿನಲ್ಲಿ ಮಾಡ್ತಾರೆ ಬೆಂಗೇರಿ ಅಂತ ಒಂದ್ ಮಾಡ್ತಾರೆ ಹುಬ್ಬಳ್ಳಿ ಹತ್ರ ಅವರೆಲ್ಲ ಗ್ರಾಮೀಣ ಜನ ಒಂದು ಉದ್ಯೋಗನ ಅದ್ರಲ್ಲಿ ಮಾಡ್ಕೊಂತ ಬರ್ತಾ ಇದ್ದಾರೆ ನಾವು ರಾಷ್ಟ್ರ ಧ್ವಜವನ್ನ ಉದ್ದೇಶ ಏನಪ್ಪಾ ಅಂದ್ರೆ ಗ್ರಾಮೀಣ ಜನಕ್ಕೆ ಕೆಲಸ ಸಿಗಬೇಕು ಅವರು ಜೀವನ ಸರಿ ಆಗ್ಬೇಕು ಅನ್ನೋದೇ ಸಂದೇಶ ಇದು ಆದ್ರೆ ನಾವು ಇಲ್ಲಿವರೆಗೂ ರಾಷ್ಟ್ರಧ್ವಜ ಮಾಡ್ತಾ ಬಂದಿದೀವಿ ಆದ್ರೆ ಗ್ರಾಮೀಣ ಜನ ಬಡತನ ಇನ್ನೂ ನಿವಾರಣೆ ಆಗಿಲ್ಲ ಅದನ್ನ ನಾವು ಮಂದಟ್ ಮಾಡಿ ಇಟ್ಕೋಬೇಕಾಗತ್ತೆ ನಾವು ಬ್ರಿಟಿಷ್ ಕಾಲದಿಂದನೂ ಸಹ ಚರ್ಕವನ್ನ ನಾವು ನಿರ್ನಾಮ ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥವ್ರು ಸ್ವತಂತ್ರ ಬಂದ್ಮೇಲೆ ಆದ್ರೂ ನಾವು ಇದನ್ನು ಉಳಿಸ್ಕೋಬೇಕಾಗಿತ್ತು ಸೊ ಈಗ ನಾವು ಶಾಲೆಗಳಲ್ಲಿ ಹೇಳಿದ್ವಿ ನಮ್ಮ ಮಕ್ಕಳಿಗೆ ಇದನ್ನ ಬಳಸ್ಬೋದಾ ಏನಾರ ಮರುಸ್ಥಾಪನೆ ಮಾಡ್ಬೋದಾ ಅನ್ನೋದಕ್ಕೆ ನಾವು ಚರ್ಕವನ್ನ ತೋರಿಸ್ತಾ ಇದೀವಿ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೆ ಸ್ವಾಗತ ಈ ಸ್ವತಂತ್ರ ದಿನ ನಾವೆಲ್ಲ ನೋಡಿದ್ದೀವಿ ರಸ್ತೆ ರಸ್ತೆಗಳಲ್ಲಿ ಸಾಲು ಸಾಲು ಅಂಗಡಿಗಳಲ್ಲಿ ಧ್ವಜಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ ಅದೇ ರೀತಿ ಆ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧಪಟ್ಟ ಹಲವಾರು ವಸ್ತುಗಳನ್ನು ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ದೌರ್ಭಾಗ್ಯದ ಸಂಗತಿ ಅಂತಂದರೆ ಇವತ್ತು ಏನಾಗ್ತಾ ಇದೆ ಅಂತಂದರೆ ಈ ಥರದ ವಸ್ತುಗಳೆಲ್ಲವೂ ಚೀನಾ ದೇಶದಿಂದ ಬರ್ತಾಯಿದೆ ನಮ್ಮ ದೇಶದಲ್ಲಿ ತಯಾರಾಗಬೇಕಾದಂತಹ ವಸ್ತುಗಳನ್ನು ನಾವು ಕೊಳ್ ಕೊಳ್ಕೊಳೋದು ಬಿಟ್ಟುಬಿಟ್ಟು ಚೀನಾ ವಸ್ತುಗಳನ್ನು ಸ್ವತಂತ್ರ ದಿನ ಕೂಡ ಚೀನಾ ವಸ್ತುಗಳನ್ನು ನಾವು ಅವುಗಳನ್ನು ಕೊಳ್ಳು ಕೊಂಡುಕೊಳ್ಳೋ ಸ್ಥಿತಿಗೆ ನಾವು ತಲುಪಿದ್ದು ಅತ್ಯಂತ ದೌರ್ಭಾಗ್ಯದ ಸಂಗತಿ ಅದಕ್ಕೆ ವೀಕ್ಷಕರೇ ದಯವಿಟ್ಟು ಪ್ಲ್ಯಾಸ್ಟಿಕ್ ಮೂಲದ ಈ ಧ್ವಜಗಳನ್ನು ತಾವು ಕೊಂಡ್ಕೊಳ್ಬೇಡಿ ಅದೇ ರೀತಿ ಯಾವುದೇ ವಸ್ತು ಈ ಸ್ವಾತಂತ್ರ್ಯ ದಿನ ತಾವು ಏನು ಕೊಂಡ್ಕೊಳ್ತಿರೋ ಆ ವಸ್ತುಗಳು ಭಾರತೀಯವಾಗಿದ್ದರೆ ಮಾತ್ರ ಕೊಂಡ್ಕೊಳ್ಳಿ ಚೀನಾ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ ತಾವು ದಯವಿಟ್ಟು ಹೋಗಬೇಡಿ ಅಂಥೇಳಿ ನಾನು ವೀಕ್ಷಕರಲ್ಲಿ ವಿನಂತಿಯನ್ನು ನಾನು ಮಾಡ್ತಾಯಿದ್ದೀನಿ ಆಮೇಲೆ ನೀವು ಈಗ ರಾಷ್ಟ್ರಧ್ವಜ ತಗೋಬೇಕಾದ್ರೆ ನೀವು ನೋಡಿರ್ಬೋದು ಕೆಲವು ಸರಿ ಇದು ಖಾದಿ ಕೈಯಲ್ಲೇ ಮಾಡಿರಬೇಕು ಅಂದಾಗ ಇದು ಸ್ವಲ್ಪ ಬೆಲೆ ಜಾಸ್ತಿ ಅನ್ಸುತ್ತೆ ನಿಮಗೆ ಯಾಕೆ ಅದು ಬೆಲೆ ಜಾಸ್ತಿ ಆಗಿದೆ ಅನ್ನೋದನ್ನು ಸಹ ಗಾಂಧೀಜಿ ಕಾಲದಲ್ಲೂ ಚರ್ಚೆ ಆದವು ಎಲ್ಲರೂ ನಾವು ದಾರ ಮಾಡಲಿಲ್ಲ ಎಲ್ಲರೂ ದಾರ ಮಾಡಿದ್ರೆ ಖಾದಿಗಿಂತ ಚೀಪ್ ಆಗಿರೋದು ಯಾವುದೂ ಇಲ್ಲ ನಾವೆಲ್ಲರೂ ದಾರ ಮಾಡಲಿಲ್ಲದಿಂದ ಏನಾಯ್ತು ಕಡಿಮೆ ಉತ್ಪಾದನೆ ಆಗಿ ಸ್ವಲ್ಪ ರೇಟ್ ನಿಮಗೆ ಜಾಸ್ತಿ ಅನಿಸುತ್ತೆ ಆದ್ರೆ ಇದ್ರ ಹಿಂದಿರೋ ಉದ್ದೇಶ ಅರ್ಥ ಮಾಡ್ಕೊಂಡಾಗ ನಿಮಗೆ ರೇಟ್ ಜಾಸ್ತಿ ಅನ್ಸಲ್ಲ ಯಾಕಂದ್ರೆ ಒಬ್ಬ ಬಡವನಿಗೆ ಸಹಾಯ ಮಾಡ್ತಾ ಇರ್ತೀರ ನಮ್ಮ ಜನ ಇವತ್ತು ಯಾವ ತರ ವಿಚಾರ ಮಾಡ್ತಾರೆ ಅಂತಂದ್ರೆ ಯಾವುದೇ ಒಂದು ಗ್ರಾಮೀಣ ವಸ್ತು ಅಂತಂದ್ರೆ ಅದ್ರ ರೇಟ್ ಜಾಸ್ತಿ ಅಂತ ಹೇಳ್ತಾರೆ ಅದೇ ಒಂದು ಇಂದ ಬಂದಿತ್ತು ಅಂತಂದ್ರೆ ಅದನ್ನ ಅದ್ರ ಎಷ್ಟೇ ದುಡ್ಡು ಕೊಟ್ಟರು ಅದನ್ನ ತೆಗೆದುಕೊಳ್ತಾರೆ ಇವತ್ತು ಒಂದು ಮೊಬೈಲ್ ಇರ್ಬೋದು ಟಿ ವಿ ಇರ್ಬೋದು ವಾಷಿಂಗ್ ಮಷಿನ್ ಇರ್ಬೋದು ಅದಕ್ಕೆ ಎಷ್ಟೇ ಆದ್ರೂ ಟೆಕ್ನಾಲಜಿ ಅಂತ ಒಂದು ಹೆಸರಿದ್ರೆ ಸಾಕು ಎಷ್ಟಾದ್ರೂ ಖರ್ಚು ಮಾಡ್ತಾರೆ ಅದು ನಮ್ಮ ಜನರ ಮನಸ್ಥಿತಿ ಬದಲಿ ಆಗ್ಬೇಕಿದೆ ಇವತ್ತು ಆಮೇಲೆ ಇದಕ್ಕೆ ಧಾರ್ಮಿಕ ಭಾವನೆಯನ್ನ ಲೇಪನ ಮಾಡ್ಕೋಬೇಕಾಗತ್ತೆ ನೀವು ಈಗ ನಾವು ತಿರುಪತಿ ಲಾಡು ತಗೊಂತೀವಿ ನಾವಲ್ಲಿ ಏನೋ ದುಡ್ಡಿ ಲೆಕ್ಕಾಚಾರ ಹಾಕಲ್ಲ ತಿರುಪತಿ ಲಾಡು ಅಂದ್ರೆ ನಾವು ಬಹಳ ಭಕ್ತಿ ಭಾವನೆಯಿಂದ ತಗೊತೀವಿ ಸೊ ಈ ತರ ಭಾವನೆಗಳನ್ನ ಇದಕ್ಕೆ ಮೂಡಿಸ್ಕೊಂಡಾಗ ಏನಾಗುತ್ತೆ ನಿಮಗೆ ಇದು ರೇಟ್ ಜಾಸ್ತಿ ಅನ್ಸಲ್ಲ ನಿಮ್ಗೆ ಯಾಕಂದ್ರೆ ಒಂದು ಹಬ್ಬ ಇದು ಅಂತಾರ ಯಾಕೆ ನಾವು ರಾಷ್ಟ್ರಧ್ವಜಗಳನ್ನ ಬಳಕೆ ಮಾಡಬೇಕು ಕೈಯಲ್ಲೇ ಮಾಡಿರ್ಬೇಕು ಅಂದ್ರೆ ಇಲ್ಲಿ ಎಲ್ಲಾ ವಿಚಾರಗಳನ್ನ ಇದ್ರಲ್ಲಿ ತುಂಬ್ಕೊಂಡಿದೆ ಇದು ಆಮೇಲೆ ಗಾಂಧೀಜಿಯವರು ಚರ್ಕವನ್ನೇ ಯಾಕಿಟ್ರು ಅನ್ನೋದನ್ನ ಆಚಾರ್ಯ ವಿನೋಬರ್ ಮಾತಾಡ್ತಾರ ಒಂದ್ಕಡೆ ಯಾಕಂದ್ರೆ ಚರಕ ಗ್ರಾಮೀಣ ಜನರ ಸಂಕೇತ ಆಗಿತ್ತು ಅಶೋಕ ಒಂದು ಚಕ್ರವನ್ನ ಇಟ್ವಿ ಅಶೋಕ ಅನ್ನೋದಕ್ಕೆ ಗಾಂಧೀಜಿ ತಗೊಂಡ್ರು ಅನ್ನೋದನ್ನ ಗಾಂಧೀಜಿ ಅವರ ಸಲಹೆ ನಮ್ಮ ಧ್ವಜದ ಮಧ್ಯದಲ್ಲಿ ಚರ್ಕ ಇಡೋದೇ ಆಗಿತ್ತು ಆಗಿತ್ತು ಆದ್ರೆ ನಮ್ಮ ರಾಜಕಾರಣಿಗಳು ಅಶೋಕ ಚಕ್ರಕ್ಕೆ ಅವರು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರು ಕೊಟ್ಟರು ಅದ್ರ ಸಂದೇಶನೂ ಇದ್ರ ಸಂದೇಶನೂ ಒಂದೇ ಇದೆ ಅಹಿಂಸೆ ಇದೆ ಮತ್ತು ಶಾಂತಿಯ ಸಂಕೇತ ಇದೆ ಸೊ ನಾವೀಗ ಮಕ್ಕಳಿಗೆ ಎರಡನ್ನೂ ಕತೆ ಹೇಳಿ ನಮ್ಮ ಪುಸ್ತಕದ ಪಠ್ಯ ಪುಸ್ತಕದಲ್ಲಿ ಇದೆ ಅಹಿಂಸೆ ಮತ್ತು ಶಾಂತಿ ಅಷ್ಟೇ ಅಲ್ಲ ಸ್ವಾಮಿ ಇದು ಏನಂದ್ರೆ ಚರಕದಲ್ಲಿ ಕಾಯಕದ ಸಂದೇಶ ಸಂದೇಶ ಕಾಯಕವೇ ಕೈಲಾಸ ಅನ್ನೋದನ್ನ ಗಾಂಧೀಜಿ ಅವರು ಒಮ್ಮೆ ಕರ್ನಾಟಕಕ್ಕೆ ಬಂದಾಗ ಹೇಳಿದ್ರು ಅವರು ಬಸವಣ್ಣ ಅವರು ಏನ್ ಕೆಲಸ ಮಾಡ್ತಾ ಇದ್ರು ಅದು ನಾನಿಲ್ಲಿ ಮುಂದುವರಿಸ್ತಾ ಇದ್ದೀನಿ ಅಂತ ಒಂದು ಮಾತಾಡಿದ್ರು ಇದನ್ನ ನಾವು ಬಹಳ ಸುಲಭವಾಗಿ ಮಕ್ಕಳಿಗೆ ಹೇಳ್ಕೊಡ್ಬೋದು ಅಂದ್ರೆ ಕಾಯಕದ ನಿರತವಾಗಿರೋ ಜನಕ್ಕೆ ನಮ್ಮಲ್ಲಿ ಈಗ ನುಲಿ ಚಂದಯ್ಯ ಇರ್ಬೋದು ಆಮೇಲೆ ಅವರೆಲ್ಲ ಕಾಯಕ ಮಾಡ್ಕೊಂತಾನೆ ವಚನ ಬರೆದಂತವ್ರು ಕಾಯಕ ಇದ್ದಾಗ ಏನಾಗುತ್ತೆ ಪ್ರತಿಭೆ ಜಾಸ್ತಿ ಆಗುತ್ತೆ ಬರೀ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಹೋದ್ರೆ ಬರಲ್ಲ ಕೈಕಾಲುಗಳನ್ನ ಬಳಸಿ ಶಿಕ್ಷಣ ಕೊಡೋದಕ್ಕೆ ಚರ್ಕ ಬಹಳ ಅನುಕೂಲ ಆಗಿದೆ ವಿಜ್ಞಾನವನ್ನ ಪಾಠ ವಿಜ್ಞಾನಕ ಶಿಕ್ಷಕನ ಕೈ ಚರ್ಕ ಕೊಟ್ರೆ ಒಂದ್ ಗಂಟೆ ವಿಜ್ಞಾನ ಪಾಠ ಮಾಡಬಹುದು ಅಂತಾರೆ ಗಾಂಧೀಜಿ ಅವರು ಯಾಕೆಂದ್ರೆ ಇದು ಡಯಾಮೀಟರ್ ಹೇಳ್ಬೇಕು ನೀವು ಮ್ಯಾಥ್ಸ್ ಅಲ್ಲಿ ರೇಡಿಯಸ್ ಹೇಳ್ಬೋದು ನೀವು ರೊಟೇಶನ್ ಹೇಳ್ಬೋದು ಬೆಲ್ಟ್ ಬಗ್ಗೆ ಹೇಳ್ಬೋದು ನೀವು ಇದ್ರೆಲ್ಲಾ ಮ್ಯಾಥ್ಸ್ ಇದೆ ಇದರಲ್ಲಿ ಡಿಸೈನಿಂಗ್ ಹೆಂಗಾಗಿದೆ ಸೈನ್ಸ್ ಯೂಸ್ ಆಗುತ್ತಿದೆ ಸೈನ್ಸ್ ಬರುತ್ತೆ ಇದು ಈ ದೊಡ್ಡ ವೀಲು ಒಂದು ರೊಟೇಷನ್ ತಿರುಗಿದ್ರೆ ಚಿಕ್ಕ ವೀಲ್ ಎಷ್ಟು ರೊಟೇಷನ್ ತಿರುಗುತ್ತೆ ಅದು ಯಾಕೆ ಆ ತರ ತಿರುಗುತ್ತೆ ಅನ್ನೋದನ್ನು ಕೂಡ ವೈಜ್ಞಾನಿಕವಾಗಿ ವಿವರಿಸಬಹುದು ವಿವರಿಸಬಹುದು ಅದಕ್ಕೆ ಗಾಂಧೀಜಿಯವರು ಒಂದು ಮಾತ್ರ ಚರ್ಕದ ಬಗ್ಗೆ ನೀವು ಗಂಟೆಗಟ್ಟಲೆ ಮಾತಾಡೋ ಅಷ್ಟು ವಿಚಾರಗಳನ್ನ ಬರೆದ್ರು ಅವರು ಹಾಗಾಗಿ ಈಗ ಚರ್ಕ ಅಂತ ಕೆಲವು ಕಡೆ ಜೀವಂತವಾಗಿದೆ ಅದನ್ನು ನಾವು ಬಡದೆ ಬುರ್ಸ್ಕೋಬೇಕು ಬೆಳಕಿ ತರಬೇಕು ಕೆಲವರು ಇದನ್ನ ಅಟ್ಟದ ಮೇಲೆ ಇಟ್ಟಿದ್ದಾರೆ ಕೆಲವು ಹಬ್ಬದಲ್ಲಿ ಇದನ್ನ ತಗೊಂಡು ಪೂಜೆ ಮಾಡಿ ದಾರ ತೆಗೆದು ಬತ್ತಿ ಮಾಡಿ ಹಬ್ಬಗಳನ್ನ ಆಚರಿಸ್ತಾರೆ ಇದು ಸ್ವಲ್ಪ ಕೆಲವು ಜನ ಬರೀ ಪೀಸ್ ಆಗಿ ಶಾಲೆಗಳಲ್ಲಿ ಇದು ಇಲ್ವೇ ಇಲ್ಲ ಒಂದೇ ಒಂದು ಚರಕ ಕೂಡ ಇವತ್ತು ಯಾವುದೇ ಶಾಲೆಗಳಲ್ಲಿ ಕಾಣಿಸ್ತಾ ಇಲ್ಲ ಅದಕ್ಕೆ ನಾವು ಪ್ರತಿಯೊಂದು ಈಗ ಪ್ರತಿಯೊಂದು ಶಾಲೆಗಳಲ್ಲಿ ಸರ್ಕಾರದ ವತಿಯಿಂದ ಈ ಚರಕಗಳನ್ನು ಕೊಂಡ್ಕೊಳ್ಬೇಕು ಅವ್ರ ಪ್ರತಿಯೊಂದು ಶಾಲೆಯಲ್ಲಿ ಚರಕ ಇರಬೇಕು ಅಂತ ಒಂದು ನಿಯಮವನ್ನು ಸರ್ಕಾರ ತರ್ಬೇಕು ಅಂತ ಹೇಳಿ ನಾವು ಬಸವ ಟಿವಿಯ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಆಮೇಲೆ ಗಾಂಧೀಜಿಯವರ ಹುಟ್ಟಿಗೆ ನೂರ ವರ್ಷದ ಸೆಲೆಬ್ರೇಷನ್ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ ಈ ಚರ್ಕವನ್ನು ಬಹಳ ಪ್ರಚಾರ ಮಾಡ್ತಾ ಇದ್ದಾರೆ ಅವರು ನೈ ತಾಲೀಮ್ ಅಂತ ಹೇಳಿ ಶಿಕ್ಷಣದಲ್ಲಿ ಚರ್ಕವನ್ನು ಕೊಟ್ಟು ವಾರಕ್ಕೆ ಒಂದ್ ಎರಡು ಗಂಟೆ ದಾರ ತೆಗಿಯದನ್ನು ಹೇಳ್ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಇರೋಂತಹ ಸಿದ್ಧಾಂತಗಳನ್ನ ನಮ್ಗೆ ನಮ್ಮ ರಾಜ್ಯಕ್ಕೂ ತರಬಹುದು ಯಾಕೆಂದ್ರೆ ಅಕ್ಕಪಕ್ಕದ ರಾಜ್ಯದವರು ಗಾಂಧೀಜಿಯವರ ನೆನಪಿಗೋಸ್ಕರ ಇದನ್ನ ಮಾಡಬಹುದು ಬಹಳ ಸುಲಭವಾಗಿ ಸಿದ್ಧಾಂತಗಳನ್ನ ಹರಡಬಹುದು ಆಮೇಲೆ ಈ ಬಟ್ಟೆನ ನಾವು ಮೈ ಮೇಲೆ ಅಂತ ಕಲರ್ಸ್ ಅನ್ನು ಮಾಡ್ಕೋಬಹುದು ನೀವು ನೀವು ಚೂಡಿದಾರ ಪ್ಯಾಂಟ್ ಶರ್ಟ್ ಆಮೇಲೆ ನಿಮ್ ಸೀರೆಗಳು ಎಲ್ಲವೂ ಇದ್ರೇಗೆ ಮಾಡಿ ಮಾಡೋ ಜನ ಕಲರ್ ಕಾಂಬಿನೇಷನ್ ಅಲ್ಲಿ ಚೇಂಜ್ ಮಾಡ್ತಾ ಬಂದ್ರಾಯ್ತು ಅದ ಯಾವ ಯಾವ್ತರ ಬಟ್ಟೆ ತೊಡ್ತಾ ಇದೀವಿ ಅಂತ ಮಕ್ಕಳಿಗೆ ಕ್ಯೂರಿಯಾಸಿಟಿಗೋಸ್ಕರ ನಾನೊಂದು ಬಟ್ಟೆ ಅವರಿಗೆ ತೋರಿಸ್ತಾ ಇದೀನಿ ಎಲ್ಲ ಕಡೆ ಶಾಲೆಗಳಲ್ಲಿ ಇವು ನಾವು ತೊಡ್ತಾ ಇರೋ ಬಟ್ಟೆಗಳು ಇವತ್ತು ಇವೆಲ್ಲವೂ ನಮಗೆ ನೋಡೋಕೆ ಒಳ್ಳೆ ಕಲರ್ಫುಲ್ ಆಗಿದಾವೆ ಏನೋ ಒರ ಅಟ್ರಾಕ್ಷನ್ ಆಗಿರ್ಬೋದು ಎಲ್ಲ ಜನ ಇದೇ ಬಟ್ಟೆಗಳನ್ನ ತೊಡ್ತಾ ಇದ್ದಾರೆ ಆದ್ರೆ ಬದುಕಿ ಏನಾಗಿದೆ ಹಿಂದ್ಗಡೆ ಏನದಕ್ಕೆ ನಾನು ಇದನ್ನೇ ವಾಪಸ್ ತೋರಿಸಿ ಹೇಳ್ತಾ ಇದ್ದೀನಿ ನೋಡಿ ನಮ್ಮ ಬದುಕಿ ಯಾಕೆ ಆಪೇ ಆಗಿದೆ ಎಷ್ಟು ಬಡ್ತಾ ನಾವು ಉಳ್ಕಂಡಿದೆ ಮೊದ್ಲೇನಾಗಿತ್ತು ಬಟ್ಟೆನೂ ಚೆನ್ನಾಗಿತ್ತು ಜೀವನನು ಚೆನ್ನಾಗಿತ್ತು ಈಗ ಬರೀ ಬಟ್ಟೆ ಅಷ್ಟೇ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ ಜೀವನ ಹಾಳು ಮಾಡ್ಕೊಂಡಿ ಈಗ ನಿರುದ್ಯೋಗ ಸಮಸ್ಯೆ ಉಳ್ಕೊಂಡಿದೆ ನಿಮಗೆ ಬಡತನ ಅಂಟ್ಕೊಂಡಿದೆ ಈ ಸಂದೇಶನ ಬಹಳ ಸುಲಭವಾಗಿ ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೆ ಇದೊಂದು ಮಾದರಿ ನಾನು ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇದ್ರ ಒಂದು ಬಟ್ಟೆನೂ ಸಹ ಕೈಯಲ್ಲಿ ಮಾಡಿರೋದಿಲ್ಲ ಜನ ನೂರಕ್ಕೆ ನೂರು ಯಂತ್ರಗಳಿಂದ ಬಟ್ಟೆ ತಗೊಂಡ್ರೆ ಚರಕ ಎಲ್ಲಿ ಇರುತ್ತೆ ಸಾಧ್ಯತೆ ಇರಲ್ಲ ಜನ ಒಂದು ಹತ್ತು ಪರ್ಸೆಂಟೇಜ್ ಯಾರು ಈ ಚರ್ಕದಿಂದ ಆಗಿರೋ ಬಟ್ಟೆ ತಗೊಂಡ್ರೆ ಇಲ್ಲೊಂದು ಹತ್ತು ಪರ್ಸೆಂಟ್ ಸಿಕ್ತಿತ್ತು ಕಲರ್ಫುಲ್ ಆಗಿರ್ಬೋದು ಬೇಗ ನಿಮಗೆ ಉತ್ಪಾದನೆ ಆಗಬಹುದು ಅಷ್ಟೇ ಆದ್ರೆ ಇಂದಿರ ಉದ್ದೇಶ ನಮ್ಗೆ ಈಡೇ ಇರಲಿಲ್ಲ ಹಾಗೆ ಈಗೇನಾಗಿದೆ ಗ್ರಾಮೀಣ ಜನ ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡ್ತಿರ್ಬಹುದು ಆದ್ರೆ ಮನೆಯಲ್ಲಿ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಕ್ ದುಡ್ಡಿರಲ್ಲ ಅಥವಾ ಮನೇಲಿ ಬಸ್ ಬಡತನ ಇದೆ ಆಮೇಲೆ ಅವ್ರ ಮನೆಯಲ್ಲಿ ಹತ್ತಿ ಇರುತ್ತೆ ಅವ್ರಿಗೆ ಬಟ್ಟೆ ಮಾಡ್ಕೊಂಡು ಮಾಡಿದ ಬಟ್ಟೆ ಖುಷಿ ಇರುತ್ತೆ ನೀವು ನೀವು ಮಾಡ್ಕೊಂಡಾಗ ಒಂದು ಆನಂದನೇ ಬೇರೆ ಅದು ಅದು ಮಿತಿ ಮೀರಿದ ಆನಂದ ಸೊ ಈ ಸ್ಯಾಂಪಲ್ ಗಳು ತೋರ್ಸಂದ ಏನಾಗುತ್ತೆ ಮಗು ಮನಸ್ಸಿನಲ್ಲಿ ನಾಟುತ್ತೆ ಗಾಂಧೀಜಿ ಯಾಕೆ ಅದನ್ನ ಹೇಳಿದ್ರು ಅಡಿಗೆ ಮಾಡಿ ಊಟ ಅಷ್ಟು ಖುಷಿ ಹೊರಗಡೆ ಸಿಗಲ್ಲ ಸಿಗಲ್ಲ ಆಗ ಈ ಈ ಸ್ಯಾಂಪಲ್ ನಮಗೆ ಬಹಳ ಕೆಲಸ ಮಾಡಿದೆ ಇದು ಮಕ್ಳಿಗೆ ಇದನ್ನ ತೋರಿಸಿದಾಗ ಬಹಳ ಹಾಸ್ಯಮಯವಾಗಿ ಕಾಣುತ್ತೆ ಏನಿರಬಹುದು ಸಂದೇಶ ಬಹಳ ಸುಲಭವಾಗಿ ಅರ್ಥ ಮಾಡಿಸ್ಬೋದು ನೀವು ಗಾಂಧೀಜಿ ವಿಚಾರಗಳನ್ನ ಸೊ ಹಿಂದಿನ ಬಡತನ ಉಳಿಸ್ಕೋಬಾರ್ದು ನಾವು ಗ್ರಾಮೀಣ ಜನ ಹಿಂದೆ ಹೇಗಿದ್ರಪ್ಪ ಅಂದ್ರೆ ಊಟಕ್ಕೆ ಕರಿತಿದ್ರು ಓದಾರ್ನೆಲ್ಲ ಇವತ್ತು ಗ್ರಾಮೀಣ ಜನ ಒಂದ್ ರೂಪಾಯಿ ಕೆಜಿ ಅಕ್ಕಿ ಕೇಳ್ತಿದ್ದಾರೆ ಅಷ್ಟು ಬಡತನ ನಾವು ಈಗ ಇವಾಗ ಅದು ನಿವಾರಣೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ಉದ್ಯೋಗಗಳನ್ನ ವಾಪಸ್ ಕೊಡ್ಬೇಕು ನಾವು ಸೊ ಚರ್ಕ ಬಹಳ ಉತ್ತಮವಾದ ಸಾಧನ ಯಾಕಂದ್ರೆ ಅವ್ರಿಗೆ ಮತ್ತೆ ಬೇಕಾಗಿಲ್ಲ ಅವ್ರಿಗೆ ಗೊತ್ತಿರೋ ಕಲೆ ವಾಪಸ್ ತಗೊಳತ್ತದನ್ನ ನಾವ್ ಅವರಿಗೆ ಅವಕಾಶ ಕೊಡ್ಬೇಕು ಅವ್ರು ಮಾಡಿರೋ ಬಟ್ಟೆಗಳನ್ನ ನಾವು ಕೊಂಡ್ಕೊಬೇಕು ಬಳಸಬೇಕು ಈ ಸಂದೇಶನ ಕೊಡೋದಕ್ಕೆ ನಾವು ಚರ್ಕವನ್ನ ತಗೊಂಡ್ವಿ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೆ ಸ್ವಾಗತ ಸ್ವಾಮಿಯವ್ರೆ ಈ ಇದನ್ನು ಎಲ್ಲಿ ಹುಡುಕಿದ್ರಿ ಇದು ತುಮಕೂರು ಹತ್ರ ಒಬ್ಬರು ಬುದ್ಧಿಮಾಂದ್ಯ ಶಾಲೆನಲ್ಲಿ ಮಕ್ಕಳು ಕೈಯಲ್ಲಿ ಮಾಡಿಸಿದ್ರು ಇದನ್ನು ಮಾಡಿಸ್ಬಿಟ್ಟಿದ್ದನ್ನು ನಮಗೆ ಕೊಟ್ಟರು ಅವರಲ್ಲಿ ಮಕ್ಳ ಕೈಲೊಂದು ವೃತ್ತಿ ಶಿಕ್ಷಣದ ಬಗ್ಗೆ ಹೇಳಿ ಇದನ್ನ ಮಾಡ್ತಾರೆ ನಾವು ಇದನ್ನ ಭಾಷಣಕ್ಕೆ ಬಳಕೆ ಮಾಡಿದ್ವಿ ನಾವು ಆದ್ರೆ ಎಷ್ಟು ನಾವು ಮಾದರಿಗಳನ್ನ ಬಳಸಬಹುದು ಯಾವ್ದಾರ ಮಾದರಿ ತಗೊಂಡ್ ನೀವು ಒಂದು ವಿಚಾರಕ್ಕೆ ತಗೋಬಹುದಾಗ ನಾವು ಇದನ್ನ ಬಳಕೆ ಮಾಡಿದ್ವಿ ಇದನ್ನ ಮ್ಯಾಟ್ ತರ ಉಪಯೋಗಿಸ್ತಾರೆ ಕೆಲವರು ಜನ ಬಟ್ ನಾವ್ ಇದನ್ನ ಗಾಂಧೀಜಿ ವಿಚಾರಕ್ಕೆ ತಗೊಂಡಿದ್ವಿ ಹಾಗೆ ನಾವು ಮಕ್ಕಳಿಗೆ ಇನ್ನೊಂದ್ ಸ್ವಲ್ಪ ಅವ್ರಿಗೆ ಹೇಳಬೇಕು ಬಹಳ ಆಳವಾಗಿ ವಿದ್ಯಾ ಅಧ್ಯಯನ ಮಾಡಲಿ ಅನ್ನೋದಕ್ಕೆ ನಾವೇನ್ ಹೇಳಿದ್ವಿ ಇದೆಲ್ಲ ಶಾಲಾ ಯೂನಿಫಾರ್ಮ್ಗಳಿವೆ ನಮ್ಮ ರಾಜ್ಯದಿರ್ಬೋದು ನಮ್ಮ ದೇಶದಿರ್ಬೋದು ಎಲ್ಲ ಶಾಲೆಗಳು ಶುರು ಆಗ್ತಿದಂಗೆ ಒಂದು ಯೂನಿಫಾರ್ಮ್ ಆರ್ಸ್ಕೊಂತ ಆರ್ಸ್ಕೊಂಡು ಏನ್ ಮಾಡ್ತವೆ ಬಾಂಬ್ ಬೇಗೋ ಇಲ್ಲ ಸೂರತ್ಕೋ ಫೋನ್ ಮಾಡ್ತಾವ್ ನನಗೆ ಒಂದ್ ಐದು ಸಾವಿರ ಮೀಟರ್ ಬಟ್ಟೆ ಬೇಕು ಅಂತ ಹೇಳಿ ಆರ್ಡರ್ ಮಾಡ್ತಾವ್ ಅವು ಅಲ್ಲಿ ಯಂತ್ರಗಳ ಮುಖಾಂತರ ಒಂದ್ ಎರಡೋ ಮೂರೋ ದಿವಸದಲ್ಲಿ ರೆಡಿ ಮಾಡ್ತಾವ್ ಆ ಬಟ್ಟೆಗಳನ್ನ ಕಳಿಸ್ತಾರ ನಮಗೆ ನಾವು ಅದೇ ಎರಡು ಸಾವಿರ ಮೂರು ಸಾವಿರ ಮೀಟರ್ ನಮ್ ಚರ್ಕಕ್ಕೆ ಆರ್ಡರ್ ಕೊಟ್ರೆ ಅದೊಂದು ಆರು ತಿಂಗಳು ತಿರುಗತ್ತೆ ಆರ್ ತಿಂಗಳು ಕೆಲಸ ಮಾಡತ್ತೆ ಆರು ತಿಂಗಳು ಮಾಡೋ ಕೆಲಸವನ್ನ ನೀವು ಆರು ದಿವಸದಲ್ಲಿ ಯಂತ್ರಗಳಿಂದ ಮಾಡ್ಬಿಡ್ತೀರಿ ನಮಗೆ ನಿರುದ್ಯೋಗ ಸಮಸ್ಯೆ ಸೃಷ್ಟಿ ಮಾಡ್ತೀರಿ ಆಮೇಲೆ ಈಗ ನಮ್ಮ ದೇಶದಲ್ಲಿರೋ ಎಲ್ಲಾ ನೇಯ್ಗೆಯರು ಸಹ ಬಾಂಬೆಗೆ ಹೋಗಿ ಸೆಟ್ಲ್ ಆಗಿದ್ದಾರೆ ಈಗ ಎಲ್ಲಾ ಬಾಂಬೆ ನಲ್ಲಿ ನೇಗೆ ಕೆಲಸಗಳೇ ಇಲ್ಲಿ ಅದಕ್ಕೆ ನಾವು ವಿಕೇಂದ್ರೀಕರಣ ಮಾತಾಡಬೇಕು ಅಂದ್ರೆ ಅಟ್ಲೀಸ್ಟ್ ಶಾಲೆಗಳು ಹಳ್ಳಿನಲ್ಲಿರೋ ಶಾಲೆಗಳು ತಮ್ಮ ಯೂನಿಫಾರ್ಮ್ಗಳನ್ನ ತಮ್ಮ ಸುತ್ತಮುತ್ತ ಮಾಡ್ಕೊಳಕ್ ನೋಡಿ ಏನೋ ಸಂದೇಶ ಕೊಡಬೇಕಾಗಿದೆ ಗಟ್ಟಿಯಾಗಿರೋ ಶಾಲೆಗಳು ಇದನ್ನು ಬದಲಿಸ್ಕೋಬಹುದು ಅಟ್ ಅಟ್ಲೀಸ್ಟ್ ನೀವು ಸಾಟರ್ಡೇನಾರು ನೀವು ಕೈಯಲ್ಲಿ ಮಾಡಿರೋ ಬಟ್ಟೆ ತೋರಿಸ್ರಿ ಮಕ್ಕಳಿಗೆ ಈಗ ಬ್ಯಾಗ್ ಇಲ್ಲದೆ ಮಗು ಸ್ಕೂಲಿ ಬರಕ್ ಶುರು ಮಾಡ್ತಾ ಇದೆ ಅಂದ ಮೇಲೆ ನಾವ್ ಇದು ಒಂದು ಸಂದೇಶ ಕೊಡಬಹುದಲ್ಲ ಶನಿವಾರ ಮಗು ಯೋಗಾಸನ ಮಾಡುತ್ತೆ ಒಂದು ಎಕ್ಸೈಸ್ ಅದಕ್ಕೆ ಈ ಕಾಟನ್ ಬಟ್ಟೆ ಬಹಳ ಒಳ್ಳೇದಲ್ಲ ಬೆವರು ಹೀರ್ ಕಳುತ್ತೆ ಹಾಗೆ ಈ ತರ ಶಾಲೆಗಳು ಸ್ವಲ್ಪ ಕೈ ಹಾಕ್ಬೇಕು ಯಾಕಂದ್ರೆ ಸಾವಿರಾರು ಮಕ್ಕಳು ಮೈ ಬಟ್ಟೆ ತೋರಿಸಿದ್ರೆ ರಾಷ್ಟ್ರೀಯ ಉಡುಪಿನ ಚಿಂತನೆ ಮೂಡುತ್ತೆ ಸ್ವಲ್ಪ ನಿಮ್ಗೆ ಏನೋ ತೊಂದರೆ ಅನ್ಸ್ಬೋದು ಏನು ಇಸ್ತ್ರಿ ಇಸ್ತ್ರಿ ಕೂರಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇದೆ ಕಾದಿನಲ್ಲೂ ಈಗ ಇಸ್ತ್ರಿ ಕೂರ ಹಾಗೆ ಸ್ವಾಮಿ ಶಿಕ್ಷಣಕ್ಕೆ ನಾವು ನಮ್ಮ ಮಕ್ಕಳನ್ನ ನಮ್ಮ ಊರಲ್ಲಿರೋ ಶಾಲೆಗೆ ಕಳಿಸ್ತೀವಿ ಹೌದು ಆ ಮಗು ಇಲ್ಲೇ ಕಲಿಬೇಕು ಅಂತನ್ನೋ ಆದರೆ ಅದೇ ರೀತಿ ಇಲ್ಲಿಯ ಬಟ್ಟೆನೆ ಮಗು ತೊಡಬೇಕು ಆ ರೀತಿ ಶಾಲೆಗಳವರು ವಿಚಾರ ಇವತ್ತು ಕೆಲವೊಂದು ಶಾಲೆಗಳು ನಮ್ಮ ಮಕ್ಕಳಿಗೆ ಖಾದಿ ಬಿಟ್ಟು ಬೇರೆ ಯಾವುದನ್ನು ನಾವು ತೊಡಸೋಲ್ಲ ನಮ್ಮ ಯೂನಿಫಾರ್ಮ್ ಖಾದಿ ಅನ್ನೋ ಒಂದು ವಿಚಾರಕ್ಕೆ ಅವರು ಬರಬೇಕು ಅದನ್ನ ಅದನ್ನು ಅಟ್ಲೀಸ್ಟು ಈ ಮುಂದಿನ ವರ್ಷದಿಂದ ಕೆಲವು ತಮ್ಮ ನಮ್ಮ ಬಸವ ಟಿವಿಯ ಈ ಕಾರ್ಯಕ್ರಮದಿಂದ ಪ್ರಚೋದನೆಗೊಂಡು ಮುಂದಿನ ವರ್ಷದಿಂದ ಸಾಕಷ್ಟು ಸಂಖ್ಯೆಯ ಶಾಲೆಗಳು ಈ ಖಾದಿಯ ಉಡುಪನ್ನು ತಮ್ಮ ಆಗಿ ಬ ಅಂತ ಅಂಥೇಳಿ ನಾನು ಆಶಿಸ್ತೇನೆ ಇದುವರೆಗೂ ನಾವು ಚರಕ ಚರಕದಿಂದ ಗಾಂಧಿಯವರು ಅದನ್ನು ಎಷ್ಟು ಪ್ರೀತಿಸ್ತಾ ಇದ್ದರು ಅದೇ ರೀತಿ ಈ ನಮ್ಮ ರಾಷ್ಟ್ರೀಯ ಧ್ವಜ ಎಲ್ಲೆಲ್ಲಿ ಆಗ್ತಾಯಿದೆ ಹೇಗೆ ಆಗ್ತಾಯಿದೆ ಗ್ರಾಮೀಣ ಜನತೆ ಹೇಗೆ ಅದರ ಮೇಲೆ ಅವಲಂಬಿತರಾಗಿದ್ದಾರೆ ಅದೇ ರೀತಿ ನಾವು ಇವತ್ತು ತೊಡ್ತಾ ಇರುವಂತಹ ಕೃತ್ರಿಮ ಬಟ್ಟೆ ಎಲ್ಲಿಂದ ಬರುತ್ತೆ ಅದರಿಂದ ಎಷ್ಟು ನಮಗೆ ತೊಂದರೆ ಆಗುತ್ತೆ ಅನ್ನೋದರ ಕುರಿತು ಆಮೇಲೆ ಸ್ವಾವಲಂಬನೆಯ ಮಹತ್ವದ ಕುರಿತು ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರು ತುಂಬ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಬಸವ ಟಿ ವಿಯ ಪರವಾಗಿ ಸಮಸ್ತ ವೀಕ್ಷಕರ ಪರವಾಗಿ ಶರಣು ಶರಣಾರ್ಥಿ ಇವತ್ತಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ತಾವೆಲ್ಲ ಈ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕಾಗಿ ತಮಗೆ ಶರಣು ಶರಣಾರ್ಥಿ ಈ ಕಾರ್ಯಕ್ರಮವನ್ನು ಹೆಚ್ಚು ಹೆಚ್ಚು ಜನ ನೋಡಬೇಕು ಪ್ರೇರಿತರಾಗಬೇಕು ಅದಕ್ಕಾಗಿ ತಾವು ತಮ್ಮ ಗೆಳೆಯಂದಿರಿಗೆ ಬಂಧು ಬಳಗದವರಿಗೆ ಈ ಕಾರ್ಯಕ್ರಮದ ಕುರಿತು ತಿಳಿಸ್ತೀರಾ ಅಂತೇಳಿ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ನಮಸ್ಕಾರ